ಲೇ ಸರೋಜಾ, ಸರೋಜಾ ಬರ ಇಲ್ಲಿ. ಈರುಳ್ಳಿ ಖಾಲಿಯಾಗಿವೆ, ಅಡುಗೆ ಮಾಡಕ್ಕೆ ಮಾರ್ಕೆಟಿಗೆ ಹೋಗಿ ಈರುಳ್ಳಿ ತಗೊಂಬರಗೆ. ಹೋಗಿ ತಗ ದುಡ್ಡು ಕೊಡ್ತೀನಿ, ಹೋಗಿ ತಗೊಂಬ. ಸರಿ ಅತ್ತೆ, ಹೋಗ್ಬಿಟ್ಟು ತಗೊಂಬರ್ತೀನಿ. ಅತ್ತೆ ಈರುಳ್ಳಿ ತಂದಿದ್ದೀನಿ, ಮಿಕ್ಕಿದ ದುಡ್ಡು ತಗೊಳ್ಳಿ. ನಿಮ್ಗೊಂದು ವಿಷಯ ಗೊತ್ತಾ ಅತ್ತೆ, ಶಾಪ್ ನಾನು ಹೇಳ್ದ ನಾಳೆಯಿಂದ ಈರುಳ್ಳಿ ರೇಟು ಜಾಸ್ತಿ ಆಗುತ್ತಂತೆ ಅತ್ತೆ. ಲೇ ಮಂಗ್ತಿಮ್ಮಿ, ಹಂಗಾದ್ರೆ ಮಿಕ್ಕಿ ದುಡ್ಡಿಗೂ ಈರುಳ್ಳಿ ತರ್ಬೋದಿತ್ತಲ್ಲೇ, ಯಾಕೆ ಸುಮ್ಮನೆ ಬಂದೆ? ಮತ್ತೆ ಜಾಸ್ತಿ ರೇಟ್ ಆದ್ರೆ ಹೆಂಗ್, ಏನ್ ಕತೆ? ಇವಾಗೆ ತಂದಿದ್ರೆ ಆಗ್ತಿತ್ತಲ್ಲ, ಅದನ್ನ ಹೇಳ್ಬೇಕಾ ನಾನು ನಿನ್ಗೆ? ದುಡ್ಡು ಉಳಿತಿದ್ವಲ್ಲೇ ನಮ್ಗೆ, ಇವಾಗೆ ತಂದಿದ್ರೆ ಎಲ್ಲ ಇವಳಿಗೆ ಹೇಳ್ಕೊಡ್ಬೇಕು. ಎಂತ ಪೆದ್ದಿನ ಇವಳು. ಸರಿ ಅತ್ತೆ, ಇನ್ಮೇಲೆ ಹಂಗೆ ತಗೊಂಡ್ಬರ್ತೀನಿ. ಏನಾದ್ರೂ ಮಾಡಿ ಅತ್ತೆ ಹತ್ರ ನಾನು ಒಳ್ಳೇಳು ಅಂತ ಅನಿಸ್ಕೋಬೇಕು, ಸಹಿ ಅಂತ ಅನಿಸ್ಕೋಬೇಕು. ಇನ್ಮೇಲೆ ನಾನು ಚೆನ್ನಾಗೇ ಕೆಲಸ ಮಾಡ್ಬೇಕು. ಲೇ ಸರೋಜಾ, ಕಾಫಿ ತಗೊಂಬ. ಸರಿ ತರ್ತಿದ್ದೀನಿ ಅತ್ತೆ. ಎಷ್ಟೊತ್ತೆ ಹೇಳು, ಎಷ್ಟೊತ್ತಾಯ್ತು? ತಗೊಂಬಾರೆ ಬೇಗ. ತಗೊಳ್ಳಿ ಅತ್ತೆ ಕಾಫಿನ. ಇವತ್ತು ನ್ಯೂಸ್ ಪೇಪರ್ ಬರ್ಲಿಲ್ಲ ನಮ್ಮ ಸರೋಜಾ. ಇಲ್ಲ ಅತ್ತೆ, ಇವತ್ತು ನ್ಯೂಸ್ ಪೇಪರ್ ಯಾಕೋ ನ್ಯೂಸ್ ಪೇಪರ್ ಹಾಕಿಲ್ಲ. ಬೆಳಬೆಳಗ್ಗೆನೆ ಕಾಫಿ ಕುಡಿತಾ, ನಂಗೆ ನ್ಯೂಸ್ ಪೇಪರ್ ಓದ ಅಭ್ಯಾಸ ಐತಂತ ನಿಂಗೆ ಗೊತ್ತಲ್ಲ. ಹೋಗಿ ಹೋಗಿ ನ್ಯೂಸ್ ಪೇಪರ್ ತಗೊಂಬರಗೆ ಮಾರ್ಕೆಟಿಗೆ ಹೋಗಿ. ಸರಿ ಅತ್ತೆ, ಹೋಗ್ಬಿಟ್ಟು ಪೇಪರ್ ತಗೊಂಬರ್ತೀನಿ. ತಗೊಳ್ಳಿ ಅತ್ತೆ, ಪೇಪರ್ ತಂದಿದ್ದೀನಿ. ನಾಳೆಯಿಂದ ನ್ಯೂಸ್ ಪೇಪರ್ ರೇಟ್ ಕೂಡ ಜಾಸ್ತಿ ಆಗುತ್ತಂತತ್ತೆ, ಅದಕ್ಕೆ ನಾನು 10 ದಿನಕ್ಕಾಗುವಷ್ಟು ನ್ಯೂಸ್ ಪೇಪರ್ನ ಇವತ್ತೇ ತಂದ್ಬಿಟ್ಟಿದ್ದೀನಿ. ನೀವು 10 ದಿನ ನೆಮ್ಮದಿಯಾಗಿ ನ್ಯೂಸ್ ಪೇಪರ್ನ ಓದ್ಕೋಬೋದತ್ತೆ. ಲೇ ಸರೋಜಾ, ನಿನ್ ಬುದ್ಧಿಗಿಟ್ಟಿಟ್ಟಯ್ಯ, ಒಂದೇ ದಿನದ ಪೇಪರ್ನ 10 ತಗೊಂಡು ನಾನೇನೆ ಮಾಡ್ಲಿ? ಅಯ್ಯೋ ಅಯ್ಯೋ ಅಯ್ಯೋ, ದುಡ್ಡೆಲ್ಲ ಹಾಳ್ ಮಾಡ್ತೀಯಲ್ಲೇ, ಇನ್ ಎಂತ ಬುದ್ಧಿ ಕಲ್ತಿದ್ದೆ ನಿಮ್ ಮನೆಗೆ? ಅತ್ತೆ ನೀವೇ ಅಲ್ವಾ ಹೇಳಿದ್ದು, ಜಾಸ್ತಿ ತಂದ್ರೆ ದುಡ್ಡು ಉಳಿಯುತ್ತೆ ಅಂತ. ಜಾಸ್ತಿ ತಂದ್ರೆ ಯಾಕ್ ಜಾಸ್ತಿ ತಂದಿದ್ಯಾ ಅಂತೀರಾ? ಕಮ್ಮಿ ತಂದ್ರೆ ಯಾಕ್ ಕಮ್ಮಿ ತಂದಿದ್ದೀರಾ ಅಂತೀರಾ? ನಿಮಗೆ ನನ್ನನ್ನ ಬೈಲಿಲ್ಲ ಅಂದ್ರೆ ನಿಮಗೆ ಸಮಾಧಾನನೇ ಆಗಲ್ವಾ ಅತ್ತೆ? ಉಂಡಿ ಬಣ್ಣನೇ ಅರ್ಗಲ್ಲ ಅಲ್ವೇ ಅತ್ತೆ ನೀವು ನನಗ್ ಬೈಲಿಲ್ಲ ಅಂದ್ರೆ ದಿನಾನು. ಸರೋಜಾ ಸರೋಜಾ ಬಾರ ಇಲ್ಲಿ, ನಿನ್ಗೇನ್ ತಂದಿದ್ದೀನಿ ಅಂತ ನೋಡು. ಏನ್ ತಂದಿದ್ದೀರಾ ಅತ್ತೆ ನೀವು, ಅದೇನದು? ಇದು ಲಿಕ್ವಿಡ್ ಡಿಟರ್ಜೆಂಟು ಕಣೆ, ಬಟ್ಟೆ ಒಗ್ಯಕ್ಕೆ ಪಳ ಪಳ ಅಂತ ಕಾಣ್ತವೆ ಬಟ್ಟೆಗಳು, ಇದನ್ನ ಹಾಕಿ ಒಗೆದ್ರೆ. ಇದು ತುಂಬಾ ಕಾಸ್ಟ್ಲಿ ಕಣೆ ಸರೋಜಾ, ಸ್ವಲ್ಪ ಸ್ವಲ್ಪನೇ ಹಾಕಿ ಒಗಿ, ಎಲ್ಲ ಒಂದೇ ಸರಿ ಒಯ್ದು ಮುಗಿಸ್ಬೇಡ. ಇದನ್ನ ಹಾಕಿ ಒಗೆದ್ರೆ ಬಟ್ಟೆ ಪಳ ಪಳ ಅಂತವೆ. ಇದ್ರ ಮೇಲೆ ಹೆಂಗ್ ಯೂಸ್ ಮಾಡೋದು ಅಂತ ರೂಲ್ಸು ಬರ್ದಿದಾರಂತೆ, ಅವನ್ ನೋಡ್ಕೊಂಡು ಅದೇ ತರನೇ ಯೂಸ್ ಮಾಡು. ಹೌದಾ? ಹ್ಞೂ ಸರಿ, ತಗ ನೋಡ್ಕೊಂಡು ಇದನ್ನ ಉಪಯೋಗಿಸು. ಒಂದೊಂದೇ ಅನಿ ಹಾಕಿ ಹೋಗಿ, ಜಾಸ್ತಿ ಖರ್ಚು ಮಾಡಬೇಡ, ಸರಿನಾ? ಸರಿ ಅತ್ತೆ, ಅದ್ರ ಮೇಲೆ ಹೆಂಗ್ ಬರ್ದವ್ರೆ ನಾನು ಕೂಡ ಅದೇ ತರನೇ ಮಾಡ್ತೀನಿ ಅತ್ತೆ. ಏನಿದು ಬಾತ್ರೂಮ್ನಾಗ ಏನೋ ಕರಕರ ಸೌಂಡ್ ಬತ್ತೈತಲ್ಲ, ಇವಳು ಬಟ್ಟೆ ಹೋಗಿ ಅಂದ್ರೆ ಇವಳೇನ್ ಮಾಡ್ತಾವಳೆ ನೋಡೋಣ ಹೋಗಿ. ಲೇ ಮೂದೇವಿ, ಏನೇ ಇಂಥ ಕೆಲಸಗಳು ಮಾಡ್ತೀಯಲ್ಲ ಯಾವಾಗ ನೀನು? ಬಂಗಾರದಂತ ಬಕೆಟ್ನ ಕೊಯ್ತಿದೆಯಲ್ಲೇ, ಏನ್ ಬಂದೈತೆ ಓದ್ಕೊಂಡು ಹೋಗೋರು ಹೋಗ ನಿಂಗೆ? ಯಪ್ಪ ಯಪ್ಪ ಯಪ್ಪ, ಎಲ್ಲಿಂದ ಕಟ್ಕೆ ಬಂದು ನನ್ ಮಗ ನೀನ? ನಾನು ಆ ಬಾಟಲ್ ಹಿಂದ್ಗಡೆ ಏನ್ ಬರ್ದಿದ್ಯೋ ಅದನ್ನೇ ಮಾಡ್ತಾ ಇರೋದು. ಆ ಬಾಟಲ್ ಹಿಂದ್ಗಡೆ ಅರ್ಧ ಬಕೆಟ್ ನೀರಲ್ಲಿ ಒಂದ್ ಹನಿ ಹಾಕಿ ಬೆರೆಸಿ ಅಂತ ಇದೆ, ಆದ್ರೆ ನಮ್ಮ ಹತ್ರ ಅರ್ಧ ಬಕೆಟ್ ಇಲ್ಲ, ಅದಕ್ಕೆ ನಾನು ಈ ಬಕೆಟ್ನ ಕಟ್ ಮಾಡ್ತಿದ್ದೀನತ್ತೆ. ನನ್ನ ಕರ್ಮ ನನ್ನ ಕರ್ಮ, ನಿನ್ನ ತಂದು ನನ್ನ ಎತ್ತಿ ಕಟ್ಟೆನಲ್ಲ ನನ್ನ ಮಗ, ಅವನ್ ಅನ್ಬೇಕು ಬರ್ಲಿ ನನ್ನ ಮಗ ಮಾಡ್ತೀನಿ. ಸರೋಜಾ ಸರೋಜಾ, ಇಲ್ಲಿ ನಾನು ನನ್ನ ಸೀರೆ ಇಟ್ಟಿದ್ದೆ ನೋಡ್ದೇನಮ್ಮ, ನಾನು ಇವತ್ತು ಮದ್ವೆಗೆ ಹೋಗ್ತೀನಿ, ಉಟ್ಕೊಂಡು ಹೋಗ್ಬೇಕು. ಇಲ್ಲೆಲ್ಲಿ ಕಾಣ್ತಾನೆ ಇಲ್ಲಲ್ಲ ಸರೋಜಾ, ಎಲ್ಲೈತೆ ನೋಡ್ಕೊಡಮ್ಮ. ಗೊತ್ತು ಅತ್ತೆ, ಅದಕ್ಕೇನೆ ಹೊಸ ಡಿಟರ್ಜೆಂಟ್ ತಂದು ಕೊಟ್ಟಿದ್ದೀರಲ್ಲ, ಅದ್ರಲ್ಲಿ ಒಗೆದು ಬಿಟ್ಟು ಅಲ್ಲಿ ಒಣಗಾಕಿದೀನಿ ಅತ್ತೆ, ಪಳ ಪಳ ಒಳಿಬೇಕಲ್ವಾ ಅತ್ತೆ, ಅದಕ್ಕೆ ಹಾಗೆ ಮಾಡ್ದೆ. ಅಯ್ಯೋ ಅಯ್ಯೋ ಪೆದ್ಮುಂಡೇವೆ, ಅದು ಒಗ್ದಿರೋ ಸೀರೆ ಕಣೆ, ಅದ್ನಾಕೆ ಒಗ್ದೆ ನೀನು? ನನ್ ಕರ್ಮ, ಏನ್ ಮಾಡೋದು ಅನ್ಭವಿಸ್ಬೇಕಲ್ಲ. ಸರಿ ಹೋಗಿ ಸೀರೆ ಒಣಗೈತೆನ ನೋಡಿ ತಗೊಂಬರೋಗು, ಉಟ್ಕೊಂಡು ಹೋಗಕ್ ಬೇಕು. ಸರಿ ಅತ್ತೆ ತಗೊಂಬರ್ತೀನಿ. ಅಯ್ಯಯ್ಯೋ ಏನ್ ಮಾಡೋದು, ಈ ಸೀರೆ ಇನ್ನೂ ಒಣಗಿಲ್ವಲ್ಲ. ಗೊತ್ತಾಯ್ತು, ಅದನ್ನ ತಂದು ಒಲೆ ಮೇಲೆ ಬಿಸಿ ನೀರು ಇಟ್ಬಿಟ್ಟು ಅದ್ ಒಳಗೆ ಹಾಕಿ ಕುದಿಸಿದ್ರೆ ಅದು ಬೇಗ ಒಣ್ಕೊಳುತ್ತೆ. ಹಾ ಇದೇ ಕರೆಕ್ಟ್ ಇದೆಯಾ? ಎಲ್ಲ ಸೀರೆ ತಂದೇನೆ, ಬೇಗ ಒಣಗ್ತೇನೆ, ನಾನು ಹೋಗ್ಬೇಕು, ಟೈಮ್ ಆಗುತ್ತೆ ಉಟ್ಕೊಂಡು ಹೋಗಕ್ಕೆ. ತಂದೆ ತಗೊಂಬಂದು ಕೊಡು. ಅತ್ತೆ ಅದು ಸೀರೆ ಇನ್ನೂ ಒಣಗಿರ್ಲಿಲ್ಲ, ಅದಕ್ಕೆ ಬಿಸಿನೀರಲ್ಲಿ ಹಾಕಿ ಕುದಿಸ್ತಿದೀನಿ ಬೇಗ ಒಣಗುತ್ತೆ ಅಂತ.
ಅಯ್ಯಯ್ಯೋ ನಿನ್ ಮನ್ಕಾಯೋಗ, ಯಾ ನನ್ ಮಗನೇ ನಿನಗೆ ಹೇಳ್ಕೊಟ್ಟಿದ್ದು ಸೀರೆ ಒಣಗ್ಲಿಲ್ಲ ಅಂದ್ರೆ ಬಿಸಿನೀರಾಗ ಕುದಿಸಿದ್ರೆ ಒಣಗುತ್ತೆ ಅಂತ. ಅದಿನ್ ಯಾವಾಗ ಒಣಗ್ಬೇಕೆ? ಸರಿಯಾಗಿ ಮಾಡ್ದೆ ಬಿಡು. ನನ್ ಕರ್ಮ, ಏನ್ ಮಾಡೋದು, ಹೋದ್ರು ಹೋಗ್ಲಿ ಬಿಡು, ಬೇರೆ ಸೀರೆ ಉಟ್ಕೊಂಡು ಹೋಗ್ತೀನಿ. ಮನೆ ಹುಷಾರಾಗಿ ನೋಡ್ಕ, ನಾನು ಮದ್ವೆಗೆ ಹೋಗಿ ಬರೋವರ್ಗುನು ಯಾರು ಬಂದು ಬಾಗಿಲು ತಟ್ಟಿದ್ರು ಬಾಗಿಲು ತೆಗಿಬೇಡ, ಸರಿನಾ? ಹುಷಾರಾಗಿ ನೋಡ್ಕೆ ಮನೆನ, ನಾನು ಹೋಗಿ ಬರ್ತೀನಿ. ಸರಿ ಅತ್ತೆ, ಯಾರು ಬಂದ್ರು ಕೂಡ ನಾನು ಬಾಗಿಲು ತೆಗಿಯಲ್ಲ. ನೀವು ನಿಶ್ಚಿಂತೆಯಾಗಿ ಹೋಗಿ ಬನ್ನಿ ಅತ್ತೆ, ನಾನು ಮನೆನ ಚೆನ್ನಾಗಿ ನೋಡ್ಕೊಳ್ತೀನಿ. ಅಯ್ಯೋ, ನನ್ನ ಮನೇಲಿ ನನ್ನ ಮೊಬೈಲೇ ಬಿಟ್ಟು ಬಂದಲ್ಲಪ್ಪ, ಏನು ಮಾಡೋದು? ಸರಿ, ಹಿಂದಕ್ಕೆ ಹೋಗಿ ವಾಪಸ್ ಹೋಗಿ ನನ್ನ ಮೊಬೈಲ್ ತಗೊಂಬರೋಣ, ಮತ್ತೆ ಫೋನ್ ಮಾಡೋಕ್ಕೆ ಮೊಬೈಲ್ ಇರಲ್ಲ ಯಾರಾದರೂ ಮಾಡಿದ್ರೆ. ಲೇ ಸರೋಜಾ, ಲೇ ಸರೋಜಾ, ಬಾಗಿಲು ತೆಗಿಯೇ, ನಾನು ನಿಮ್ಮ ಮತ್ತೆ ಬಂದಿದ್ದೀನಿ. ನಾನಂತೂ ತೆಗಿಯಲ್ಲ ಅತ್ತೆ, ನೀವೇ ಅಲ್ವಾ ಹೇಳಿದ್ದು ಯಾರು ಬಂದರು ಬಾಗಿಲು ತೆಗಿಬೇಡ ಅಂತ, ಅದಕ್ಕೆ ನಾನು ತೆಗಿಯೋದಿಲ್ಲ. ನೀವು ನನ್ನನ್ನು ಟೆಸ್ಟ್ ಮಾಡಬೇಕು ಅಂತ ತಾನೇ ಇಲ್ಲಿಗೆ ಬಂದಿರೋದು, ನನಗೆ ಗೊತ್ತು ಅತ್ತೆ. ನೋಡಿದ್ರ ಅತ್ತೆ ನಾನು ಎಷ್ಟು ಬುದ್ಧಿವಂತಿ ಅಂತ. ಯಾರು ಬಂದರೂ ಬಾಗಿಲು ತೆಗಿತಿಲ್ಲ, ನೀವೇ ಬಂದರೂ ಕೂಡ ನನ್ನ ಬಾಗಿಲು ತೆಗಿತಿಲ್ಲ. ಈಗಲಾದರೂ ಒಪ್ಕೊಂತೀರಾ ನನ್ನನ್ನು ಬುದ್ಧಿವಂತಿ ಅಂತ? ಸರಿ ತಾಯಿ, ಒಪ್ಕೊಂಡೆ ಒಪ್ಕೊಂಡೆ ನಿನ್ ಬುದ್ಧಿವಂತಿ. ಈ ಪ್ರಪಂಚದಾಗೆ ಎಲ್ಲಿಲ್ಲ ತಲೆ, ನಿನಗೆ ಐತೆ ಅಂತ ಒಪ್ಕೊಂಡೆ ತಾಯಿ. ತೆಗಿಯ ವಾಪಸ್ ಬಾಕ್ಲ ಸ್ವಲ್ಪ. ನಮ್ಮತ್ತೆ ನನ್ನನ್ನ ಬುದ್ಧಿವಂತಿ ಅಂತ ಒಪ್ಕೊಂಡ್ರು, ನನಗೆ ಅಷ್ಟೇ ಸಾಕ್ರ, ಸಾಕಪ್ಪ ದೇವ್ರೆ. ಅಯ್ಯೋ ದೇವ್ರೆ, ಎಂತ ಪೆದ್ದ ಸಿಕ್ಕಾಮಣಿನ ನನಗೆ ಸೊಸೆ ಆಗಿ ತಂದು ಕೊಟ್ಟಿದೆಯಲ್ಲೋ ಮಾರಾಯ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ, ಹಾಗೆ ನಿಸರ್ಗ ಕನ್ನಡ ಟಿವಿನ ಸಬ್ಸ್ಕ್ರೈಬ್ ಮಾಡಿ.